कौसल्या सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम्. Mattu is a tiny hamlet on the banks of the perennial river Tunga. Mattu is one of the very rare villages in India where Sanskrit is spoken as a regional language. Sanskrit is the vernacular of a majority of the 5,000 residents of this village. Samskrutamityukte kovarthaha. सर्वे जानन्ति संस्कृतमित्युक्ते एका भाषा इति. परं तु संस्कृतस्य अर्थज्ञानेन अस्माकं ज्ञानं भवति न केवल भाषारूपं संस्कृतम् उत अन्यदस्ति. द जर्नी बैक टु वेदिक रूट्स स्टार्टेड् सुमारु 500 ವರ್ಷಗಳ ಹಿಂದೆ ತಮಿಳುನಾಡು ಮತ್ತು ಕೇರಳ ಬಾರ್ಡರಿಂದ ಶಂಕೋಟೆ ಅನ್ನೋ ಗ್ರಾಮದಿಂದ ನೀರು ಇತರ ಭೂಮಿ ಬರಗಾಲ ಬಂದಾಗ ನೀರಿನ ಜಾಗವನ್ನು ಅರಸಿಕೊಂಡು ಹುಡುಕೊಂಡು ನಮ್ಮ ಪೂರ್ವಿಕರು ಬಂದರು ಅಂತೇಳಿ ಕತೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಮತ್ತೂರಿನ ತುಂಗಾ ನದಿಯ ಪರಿಸರದಲ್ಲಿ ಅವರು ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಕಡೆ ಬದಿಯಲ್ಲೂ ವಾಸ ಮಾಡಿದ್ರು, ಈ ಕಡೆ ಬದಿಯಲ್ಲೂ ವಾಸ ಮಾಡಿದ್ರು, ಕೃಷಿ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದರೆ ಎಲ್ಲರೂ ವೈದಿಕ ಬ್ರಾಹ್ಮಣ ಕುಟುಂಬಗಳಿಂದ ಬಂದಂಥವರಾಗಿರೋದ್ರಿಂದ ವೇದ ಸಂಸ್ಕೃತ ಉಪನಿಷತ್ತು ಶಾಸ್ತ್ರ ಇದರ ಅಧ್ಯಯನದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ವೇದದ ಬಗ್ಗೆ ತುಂಬ ಆಳವಾದಂಥ ಅಧ್ಯಯನವನ್ನು ಮಾಡ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಕೃಷ್ಣದೇವರಾಯ ವಿಜಯನಗರದ ರಾಜರಾಗಿದ್ದರು. ಅವರು ಒಂದ್ಸತಿ ರಾಜ್ಯದ ಪ್ರದಕ್ಷಿಣೆ ಬಂದಾಗ, ಪರಿವೀಕ್ಷಣೆಗೆ ಬಂದಾಗ ಇಲ್ಲಿನ ಜನರ ವೇದದ ಅರಿವು ಜ್ಞಾನ ಅದರ ಪಾಂಡಿತ್ಯ ಅದನ್ನು ನೋಡಿ ಖುಷಿಯಾಗಿ ಈ ಭೂಮಿಯನ್ನು ಸುತ್ತಮುತ್ತಲು ಸುಮಾರು ಒಂದು 600 ಎಕರೆ ಭೂಮಿಯನ್ನು ಇನಾಮಾಗಿ ಕೊಟ್ಟರು ಅಂತ ಹೇಳಿ ನಮ್ಮ ಹಿರಿಯರು ಕತೆ ಹೇಳ್ತಾರೆ. ಪಾಠಶಾಲಾ. ದ ವೇದಾಸ್ ಆರ್ ಚಾಂಟೆಡ್ ಎಟ್ ದ ಪಾಠಶಾಲಾ ಇನ್ ದ ಟ್ರೆಡಿಷನಲ್ ವೇ. ದ ಸ್ಟೂಡೆಂಟ್ಸ್ ಲರ್ನ್ them meticulously in their 5-year course under the careful supervision of village elders. Veda paathashale. Veda andre gyanada rashi. Gyanavanna on maneyalli kododanna veda paathashale antu helthivi. Ee veda paathashale nammooralli naavu shuru maadi sumaru 25 varsha aayitu. Namma ajja avaru shuru maadidru. Namma maneyalle swalpa jagadalli ಒಂದು ಸ್ವಲ್ಪ ಹುಡುಗರನ್ನು ಇಟ್ಕೊಂಡು ಅವರಿಗೆ ನಾವು ತಿಳಿದಿರುವಂಥ ವೇದವನ್ನು ಹೇಳ್ಕೊಡೋದು. ಈ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ. ಅವರು ದೇಶದ ವಿವಿಧ ಭಾಗಗಳಿಂದ, ಆಂಧ್ರ ಪ್ರದೇಶದಿಂದ, ಮಹಾರಾಷ್ಟ್ರ, ರಾಜಸ್ಥಾನ್, ಒಡಿಶಾ ಈ ಥರ ಎಲ್ಲ ಭಾಗದಿಂದಲೂ ಬಂದಿದ್ದಾರೆ. ಅವರು ಇಲ್ಲಿ ಉಳ್ಕೋತಾರೆ. ಬೆಳಿಗ್ಗೆ ಬೇಗ ಎದ್ದುಬಿಟ್ಟು ರಾತ್ರಿ ಮಲಗೋ ತನಕನೂ ವೇದಾಭ್ಯಾಸದ ಭಾಗಗಳು ನಾವು ಡಿವೈಡ್ ಮಾಡಿರ್ತೀವಿ. ಈ ಥರ ಭಾಗಗಳನ್ನು ನೀವು ಅಭ್ಯಾಸ ಮಾಡಬೇಕು ಅಂತೇಳಿ ಆ ಭಾಗಗಳನ್ನು ನಾವು ಹೇಳಿದಾಗ ಅಭ್ಯಾಸ ಮಾಡ್ತಾರೆ. ಅವರಿಗೆ 3 ಹೊತ್ತು ಊಟಕ್ಕೆ ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ. ಒಬ್ಬರು ಅಡುಗೆಯವರು ಬರ್ತಾರೆ, ಅವರು ಅಡುಗೆ ಮಾಡ್ತಾರೆ, ಇವರು ಊಟ ಮಾಡ್ಕೋತಾರೆ. ಆದರೆ ತಮ್ಮ ಕರ್ತವ್ಯಗಳು ಇಲ್ಲಿ ತಾವೇ ಮಾಡ್ಕೋಬೇಕು. ಸಣ್ಣ ವಿದ್ಯಾರ್ಥಿಗಳು 6ನೇ ವರ್ಷ 7ನೇ ವರ್ಷದ ವಿದ್ಯಾರ್ಥಿಗಳು ಬರ್ತಾರೆ, ಅವರು ಸಹ ತಮ್ಮ ವಸ್ತ್ರಗಳನ್ನು ಅವರೇ ಒಕ್ಕೊಂಡು ಅವರೇ ಶುದ್ಧವಾಗಿಟ್ಕೋಬೇಕು. ಇದನ್ನು ನಾವು ಬೇಸಿಕ್ಕಿಂದ ಕಲಿಸ್ಕೊಡ್ತೇವೆ ಅವರಿಗೆ. ಅವರು ಊಟ ಮಾಡಿದ ಅವ್ರ ತಟ್ಟೆನ ಅವರೇ ತೊಳ್ಕೋಬೇಕು. ಅಂದರೆ ಜವಾಬ್ದಾರಿಗಳು ದೊಡ್ಡವರಾದ್ಮೇಲೆ ಕಲಿಸೋದು ಅಂತಿಲ್ಲ, ಸಣ್ಣವರಾಗಿಂದನೇ ನಾವು ಜವಾಬ್ದಾರಿಗಳನ್ನು ಕಲಿಸ್ತಾ ಹೋಗ್ತೇವೆ ಅವರಿಗೆ. ಈಗ ಪಾಠಶಾಲೆಯಲ್ಲಿ ನಾವು ವೇದದ ಜ್ಞಾನವನ್ನು ಕೊಡೋದಲ್ಲದೆ ಲೌಕಿಕವಾದಂತಹ ಜ್ಞಾನಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಸುಮಾರು 150 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿ ಹೊರಗೆ ಹೋಗಿದ್ದಾರೆ. ಅಪಾರ್ಟ್ ಫ್ರಮ್ ಪಾಠಶಾಲಾ ದೇ ಹ್ಯಾವ್ ರೆಗ್ಯುಲರ್ ಸ್ಕೂಲಿಂಗ್. ನಮಸ್ಕಾರ. ವಯಂ ಇದಾನಿಂ ಮತ್ತೂರು ಗ್ರಾಮೆ ಸ್ಮಃ. ಏಷಃ ಗ್ರಾಮಃ ಸಂಸ್ಕೃತಗ್ರಾಮಃ ಇತಿ ಪ್ರಸಿದ್ಧಃ. ಅತ್ರ ಯಶ ಶಾರದಾ ವಿಲಾಸ ಸಮೂಹಶಃ ಅಸ್ತಿ. ಅತ್ರ ಶಿಶುವಿಹಾರತಃ ದಶಮಕಕ್ಷಾಪರ್ಯಂತಂ ವಯಂ ಸಂಸ್ಕೃತಂ ಪಾಠಯಾಮಃ. ಬಾಲಾನಾಂ ಸಂಸ್ಕೃತ ಅಧ್ಯಯನೇನ ಉಚ್ಚಾರಣಂ ಸ್ಪಷ್ಟಂ ಭವತಿ. ವಾಕ್ ಶುದ್ಧಿ ಶುದ್ಧ ಭವತಿ. ಯತೋಹಿ ಸಂಸ್ಕೃತ ಉಚ್ಚಾರಣಂ ಕಿಂಚಿತ್ ಕಷ್ಟಕರಂ, ಪರಂತು ಬಾಲ್ಯಾದ ಅಭ್ಯಾಸಂ ಕುರ್ವಂತಿ ಚೇತ್
जीवने ते वाग्मिनः भवितुम् अर्हन्ति. संस्कृत पुनः पुनः कथनेन तेषां वाक्शुद्धिः भवति, स्पष्टतया यां कामपि भाषां वक्तुं शक्नुवन्ति. संस्कृते अन्येषु शास्त्रेषु अपि विविध उपायाः इदानीन्तन प्रस्तुतसमाजे उपयोक्ष्यमाणाः बहवः सन्ति. अतः संस्कृत अध्ययनम् अस्माकं भारतीयानाम् अवश्यं कर्तव्यमस्ति. जस्ट् लैक् एनी अदर् चिल्ड्रन् स्टूडेण्ट्स् फ्रम् पाठशाला प्ले फुट्बाल् एण्ड् एन्जाय् दियर् लीजर् टैम्. इन् द ईव्निङ्ग् सन्ध्यावन्दना इस् पर्फार्म्ड् इन् रिवर् सैड् by most of the men in the village. We see a group of elders reciting Vedic hymns by the riverside. In the night, villagers gather in main temple and they sing bhajans and perform puja. Instead of transforming themselves into new generation, they just adopted the good things from new way of living, and people of Mathur are leading their life with respect to their customs. My name is Divesh Vyas. I'm from Bangalore. I was born and I was raised in Bangalore. I never lived anywhere else apart from Bangalore, the city, and done with college, CMR University, and then got a job in a bank, a British bank after all. Had a very good pay, life was comfortable, Saturday, Sunday hangouts, parties, friends, everything was very beautiful. And somewhere down in my heart, there was this kind of, I was feeling choked off everything so much urban, everything so much intoxicated. The pollution, the traffic, and people were, they're not human beings. I don't call them human beings. They're like robots. Get up, do the same thing, go to work, make money, come back from work, then sleep, then Friday night go drink and crash and have a hangover on Sunday morning and Monday back to work. This is how Bangalore is. And this is pretty much every city on this planet is. And so I was kind of quite dispassionate and disappointed about what I was actually doing in life, because when I looked at what I was doing there in Bangalore, I felt that this is not my thing, this is not what I'm supposed to be doing, like it's not taking me anywhere. I thought I should take a call, wanted to study Sanskrit, most importantly detox myself, my body, then my mind. Here, you know, my first target is to learn the language Sanskrit. Because everything starts from the language, whatever scriptures I want to learn, even if it is Vedas or anything. So I'm going to be studying Sanskrit first, because this village is the hub for Sanskrit on this planet. So they say this is the only village on the entire planet which speaks Sanskrit. So that's the main reason I'm here.